ಯಾವುದೇ ಒಂದು ಸೋಷಿಯಲ್ ಆರ್ ಎಕನಾಮಿಕ್ ರಿಫಾರ್ಮ್ ಆಗಬೇಕಾದ್ರೂ ಕೂಡ ನಾವು ಜನಗಳನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋದರೆ ಮಾತ್ರ ಅದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಸಾಧ್ಯ. ಈ ಸಣ್ಣ 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 ಜಾತಿಗಳನ್ನು ಮತ್ತು ಕಸುಬಿನ ಆಧಾರದ ಮೇಲೆ ಯಾರು ವರ್ಗೀಕರಣವಾಗಿರ್ತಾರೆ ಅವರುಗಳೆಲ್ಲರನ್ನು ಕೂಡ ಸಂಘಟನೆ ಮಾಡಲಿಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿತ್ತು. ಎಮರ್ಜೆನ್ಸಿ ಬಂದಾಗ ಅದರ ಹಿಂದೆ ದಿವಸ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿಯವರು ಇವರೆಲ್ಲ ಬೆಂಗಳೂರಿಗೆ ಯಾವುದೋ ಒಂದು ಕಮಿಟಿ ಮೀಟಿಂಗ್ಗೆ ಬಂದಿದ್ದರು. ಸೊ ವಾಜಪೇಯಿ ಅವರು, ಅದ್ವಾನಿಯವರು ಮತ್ತಿತರರು ಎಲ್ಲರೂ ಬಂದು ಊಟ ಮಾಡಿಕೊಂಡು ಸುಮಾರು 9-9:30 ಗಂಟೆಗೆ ಮುಗಿತು ಊಟ ಸಂಜಯ್ ಗಾಂಧಿ ಬಗ್ಗೆ ಮತ್ತು ಉತ್ತರೋತ್ತರ ಅದು ಹರಡುತ್ತೆ. ಅನ್ಲಿಮಿಟೆಡ್ ಕೋಆಪರೇಷನ್ ಕೊಡ್ತಾ ಇದ್ದಾರೆ ಇವರು, ಪ್ರಚೋದನೆ ಮಾಡ್ತಾ ಇದ್ದಾರೆ ಅವರು, ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆಗ ದೇವರಾಜ್ ಅರಸುಗೆ ಇಂದಿರಾ ಗಾಂಧಿಯವರ ಬಗ್ಗೆ ತಾವು ಇಟ್ಕೊಂಡಿದ್ದಂಥ ಸಂಬಂಧ ಅದರ ಬಗ್ಗೆ ಕೊಂಚ ಅನುಮಾನಗಳು ಪ್ರಾರಂಭ. ಅದಕ್ಕೆ ಕಾರಣ ಈ ಜಗಜೀವನ್ ರಾಮ್ ಮಗಳು. ಅರಸು ಅವರು ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡ್ತಾರೆ, ಅದರ ಹಿನ್ನೆಲೆ ಏನಾಗಿರುತ್ತೆ? ಮೂಲತಃ ಅರಸು ಕಡಿಮೆ ಜನಸಂಖ್ಯೆಯುಳ್ಳ ಜನಾಂಗದವರು, ಆದರೆ ಅವರು ಯಶಸ್ವಿಯಾಗಿ ಆಡಳಿತ ನಡೆಸಬೇಕಾದ್ರೆ ಮೇಲ್ವರ್ಗದ ಅಥವಾ ಬಲಾಢ್ಯ ಕೋಮುಗಳ ನಾಯಕರ ಮಂತ್ರಿಗಳ ಸಹಕಾರ ಬೇಕಾಗುತ್ತೆ. ಅದಕ್ಕಾಗಿ ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಅನ್ನುವುದರ ಬಗ್ಗೆ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರುವಾಗ ಅದಕ್ಕೆ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ಏನು ಸಲಹೆ ಅಭಿಪ್ರಾಯ ಕೊಟ್ಟಿರ್ತಾರೆ ಅನ್ನುವುದರ ಬಗ್ಗೆ ಮೆಲುಕಾಕ್ಕೊಂಡಿದ್ದಾರೆ. ಜೊತೆಗೆ ದೇವಕಾಂತ ಬರುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ, ಅವ್ರನ್ನ ಎಸ್ ಎಂ ಕೃಷ್ಣ ಭೇಟಿಯಾಗಿದ್ದು, ದೇವರಾಜ ಅರಸು ಅವರನ್ನು ಕೂಡ ಭೇಟಿ ಆಗಲೇಬೇಕು ಅಂತ ಹೇಳಿದ ಪ್ರಸಂಗಗಳನ್ನು ನೆನಪಿಸಿಕೊಂಡಿದ್ದಾರೆ ಶ್ರೀಯುತ ಎಸ್ ಎಂ ಕೃಷ್ಣ ಅವರು. ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.